ಯ ಸ್ನೇಹಿತರೆ, ಪ್ರತಿ ಸಂಚಿಕೆಗೆ ಕೇವಲ 250 ರೂಪಾಯಿ ಎಂದಾಗ ಬೇರೆ ಪಾರ್ಟ್ ಟೈಮ್ ಕೆಲಸ ಮಾಡದೆ ಅವರಿಗೆ ವಿಧಿ ಇರಲಿಲ್ಲ. ಹೀಗಾಗಿ ಹುಟ್ಟುಹಬ್ಬದ ಪಾರ್ಟಿಗಳಲ್ಲಿ ಕೂಡ ಅನುಶ್ರೀಯವರು ನಿರೂಪಣೆ ಮಾಡುತ್ತಿದ್ದು, ನಂತರ ಸಾಲು ಸಾಲು ರಿಯಾಲಿಟಿ ಕಾರ್ಯಕ್ರಮಗಳನ್ನು, ಕಾಮಿಡಿ ಕಾರ್ಯಕ್ರಮಗಳು ಹಾಗೂ ಲೈವ್ ಈವೆಂಟ್ ಸೇರಿದಂತೆ ಅನೇಕ ರೀತಿಯ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡುವ ಮೂಲಕ ದೊಡ್ಡ ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ. ನಮ್ಮ ಅನುಶ್ರೀಯವರು ಇನ್ನು ನಿರೂಪಣೆ ಸಮಯದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಎಷ್ಟು ಎನರ್ಜೆಟಿಕ್ ಆಗಿರ್ತಾರೋ, ಮಧ್ಯರಾತ್ರಿ 2 ಗಂಟೆಗೆ ಮೈಕು ಕೊಟ್ಟರು ಕೂಡ ಅಷ್ಟೇ ಎನರ್ಜೆಟಿಕ್ ಇರುತ್ತಾರೆ. ನಿಜಕ್ಕೂ ಇವರ ಬದುಕು ಪ್ರತಿಯೊಬ್ಬ ಹೆಣ್ಣಿಗೂ ಕೂಡ ಮಾದರಿ ಎಂದು ಹೇಳಿದರೆ ತಪ್ಪಾಗಲಾರದು. ಸದ್ಯ ತಮ್ಮ ವೈಯಕ್ತಿಕ ಜೀವನದಲ್ಲಿ ಮಾತ್ರ ಅಲ್ಲ, ಸದಾ ಸುದ್ದಿಯಲ್ಲಿರುವ ಅನುಶ್ರೀಯವರು ಯಾವಾಗ ಮದುವೆಯಾಗುತ್ತಾರೆ ಎಂಬ ಕುತೂಹಲ ಹಲವರಿಗಿದೆ. ಆದರೆ ಈ ರೀತಿಯಾಗಿ ಮದುವೆ ಎಂಬ ಪ್ರಶ್ನೆ ಕೇಳಿದರೆ ಸಾಕು, ಅನುಶ್ರೀ ಈ ಪ್ರಶ್ನೆಯಿಂದ ದೂರ ಉಳಿಯುವುದಕ್ಕೆ ಪ್ರಯತ್ನಿಸುತ್ತಾರೆ. ಹೌದು, ಸದ್ಯ ಅನುಶ್ರೀಯವರ ವಯಸ್ಸು ಕೂಡ 30 ದಾಟಿದರೂ ಕೂಡ ಇನ್ನು ಈ ಮದುವೆ ಬಗ್ಗೆ ಯೋಚನೆ ಮಾಡುತ್ತಿಲ್ಲ. ನನ್ನ ಜೀವನದಲ್ಲಿ ಸಾಧನೆ ಮಾಡಬೇಕೆಂದುಕೊಂಡಿರುವ ದೊಡ್ಡ ಸಾಧನೆ ಮಾಡಿ ತೀರಿಗೆ ಮದುವೆ ಆಗುತ್ತೇನೆ ಎಂದಿದ್ದಾರೆ.